ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಕನ್ನಡಮಯ ಯೂಟ್ಯೂಬ್ ಚಾನಲ್. 2020 ಅತಿ ಕೆಟ್ಟ ವರ್ಷ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಈ ಕೊರೋನಾ ಬಂದಿದೆ ಬಂದಿದ್ದು ಎಲ್ಲಿ ನೋಡಿದರೂ ಕೂಡ ಸಾವಿನದ್ದೇ ಸುದ್ದಿ. ಇದೆಲ್ಲದರ ನಡುವೆ ಮೇಘನಾಗೆ ಮಗು ಆಗ್ತಾ ಇದೆ ಅನ್ನುವುದೇ ಸಿಹಿ ಸುದ್ದಿ ಅಂತ ಹೇಳಬಹುದು. ಯಾಕೆಂದರೆ ಈ ವರ್ಷದಲ್ಲಿ ನಾವು ಯಾವುದೇ ಸಿಹಿ ಸುದ್ದಿಗಳನ್ನು ಕೇಳಿಯೇ ಇಲ್ಲ. ಇದೀಗ ಮೇಘನಾ ಅವರು ಹೆರಿಗೆಗಾಗಿ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದು ಈಗಲೂ ಸಹ ಅಬ್ಸರ್ವೇಷನ್ನಲ್ಲಿಯೇ ಇದ್ದಾರೆ. ವೈದ್ಯರು ಈಗಾಗಲೇ ಮೇಘನಾ ಅವರಿಗೆ ದಿನಾಂಕ ಕೂಡ ನಿಗದಿ ಮಾಡಿದ್ದರು. ಆದರೆ ಹೊಟ್ಟೆ ನೋವು ಕಾಣಿಸಿಕೊಂಡ ಕಾರಣ ಇನ್ನೂ ಕೂಡ ಆಸ್ಪತ್ರೆಯಲ್ಲಿಯೇ ಇದ್ದಾರೆ. ಇದೀಗ ಮೇಘನಾ ಅವರು ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದನ್ನ ತಿಳಿದ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ದರ್ಶನ್ ಅವರ ಅಭಿಮಾನಿಯಾಗದಿದ್ರು ಕೂಡ ಅವರ ಫ್ಯಾನ್ ಆಗ್ತೀರಿ. ಆಸ್ಪತ್ರೆಗೆ ಅಡ್ಮಿಂಟ್ ಆಗಿರುವ ಮೇಘನಾ ಹೇಗಿದ್ದಾರೆ, ದರ್ಶನ್ ಮಾಡಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಮೇಘನಾ ಅವರು ಆಸ್ಪತ್ರೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸೇಫ್ ಆಗಿ ಬರಲಿ ಅಂತ ನೀವು ಕೂಡ ಬಯಸುವುದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ನಮ್ಮೆಲ್ಲರಿಗೂ ಗೊತ್ತಿರಬಹುದು ಚಿರು ಮತ್ತು ದರ್ಶನ್ ಅವರು ತುಂಬ ಆತ್ಮೀಯರು ಅಂತ. ಮೇಘನಾ ಅವರು ಕೂಡ ದರ್ಶನ್ ಜೊತೆ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಸರ್ಜಾ ಕುಟುಂಬದ ಜೊತೆ ದರ್ಶನ್ ಅವರ ಬಾಂಧವ್ಯ ತುಂಬ ಚೆನ್ನಾಗಿದೆ. ಹೀಗಾಗಿ ದರ್ಶನ್ ಅವರು ಮೇಘನಾ ಸೀಮಂತ ಶಾಸ್ತ್ರದಲ್ಲಿ ಉಚಿತವಾಗಿ ತೊಟ್ಟಿಲನ್ನು ಆರ್ಡರ್ ಮಾಡಿದ್ದರು. ಈ ತೊಟ್ಟಿಲು ಈಗ ರೆಡಿ ಆಗಿದ್ದು ಇದರ ವೆಚ್ಚ ಸುಮಾರು 1.5 ಲಕ್ಷ ರೂಪಾಯಿ ಅಂತ ಹೇಳಲಾಗ್ತದೆ. ಈ ತೊಟ್ಟಿಲನ್ನು ವಿಶೇಷವಾಗಿ ಮೇಘನಾ ಅವರ ಮಗುವಿಗಾಗಿಯೇ ಆರ್ಡರ್ ಕೊಟ್ಟು ಮಾಡಿಸಿರುವುದು. ಇಂತಹ ದರ್ಶನ್ ರವರು ಮೇಘನಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಎಂದು ತಿಳಿಯುತ್ತಿದ್ದಂತೆಯೇ ಆಸ್ಪತ್ರೆಗೆ ಹೋಗಿ ಮೇಘನಾ ಅವರನ್ನು ವಿಚಾರಿಸಿಕೊಂಡು ಮೇಘನಾ ಹಾಗೂ ಪ್ರಮೀಳಾ ಜೋಶಿ ಅವರಿಗೆ ಧೈರ್ಯ ಹೇಳಿ ಬಂದಿದ್ದಾರೆ. ಹೌದು, ನಿಮ್ಮ ಮಗಳು ಮತ್ತು ಜೂನಿಯರ್ ಚಿರುಗೆ ಏನೂ ಆಗುವುದಿಲ್ಲ. ದೇವರು ಎಲ್ಲ ಒಳ್ಳೆಯದನ್ನೇ ಮಾಡ್ತಾನೆ, ಆರಾಮಾಗಿ ಇರಿ. ಹುಟ್ಟುವ ಮಗುಗೆ ಒಳ್ಳೆಯದನ್ನೇ ಮಾಡ್ತಾನೆ. ಚಿರು ಮಗುಗೆ ಕರ್ನಾಟಕದ ಪ್ರೀತಿ ಸಿಗಲಿದ್ದು ಮುಂದೆ ಬೆಳೆದು ದೊಡ್ಡ ವ್ಯಕ್ತಿಯಾಗುತ್ತಾನೆ ಎಂದು ಹಾರೈಸಿದ್ದಾರೆ. ಒಟ್ಟಿನಲ್ಲಿ ಮೇಘನಾ ಅವರಿಗೆ ಡೆಲಿವರಿ ಆಗುತ್ತಿದ್ದಂತೆಯೇ ಈ ಸುಂದರ ತೊಟ್ಟಿಲು ಮೇಘನಾ ಅವರ ಮನೆ ಸೇರಲಿದೆ. ದರ್ಶನ್ ರವರು ಮರಿ ಚಿರುಗಾಗಿ ಮಾಡಿಸಿರುವ ವಿಶೇಷವಾದ ತೊಟ್ಟಿಲು ಹೀಗಿದೆ, ಇದೆ ನೋಡಿ.